ಓಂ ಶ್ರೀ ಗುರುಬಸವ ಲಿಂಗಾಯ ನಮಃ. ನಮಸ್ಕಾರ ಸ್ನೇಹಿತರೆ, ಮಂಜುಳಾ ಕಾರ್ನರ್ಗೆ ಸ್ವಾಗತ. ನಾನಿವತ್ತು ಕಡಲೆಕಾಳು ಕೂಟು ಮಾಡೋದು ಯಾವ ಥರ ಅಂತ ಹೇಳ್ತೀನಿ ನೋಡಿರಿ. ತುಂಬ ಹೆಲ್ತಿಗೆ ಒಳ್ಳೇದು ಕಡಲೆಕಾಳು, ಇದು ಡೈಜೆಷನ್ ಚೆನ್ನಾಗಾಗುತ್ತೆ, ಹಸಿವಾಗುತ್ತೆ ನೋಡಿರಿ, ತುಂಬ ಚೆನ್ನಾಗಿರುತ್ತೆ. ಇದು ನೈಟು ನೆನೆಸಿಡಬೇಕು ಕಡಲೆಕಾಳನ್ನ ನೋಡಿರಿ. ಈಗ ನೀರಲ್ಲಿ ಹಾಕಿ ನೆನೆಸಿಡ್ತೀನಿ. ಈಗ ನೈಟೆಲ್ಲ ನೆನೆಸಿಬಿಟ್ಮೇಲೆ ಚೆನ್ನಾಗಿ ತೊಳ್ಕೊಂಡ್ಬಿಟ್ಟು ಅದನ್ನು ಹೇಳ್ತೀನಿ ಯಾವ ಥರ ಮಾಡೋದು ಅಂತಂದು. ನೋಡಿರಿ ಈಗ ನೈಟ್ ನೆಂದಿದ್ದಾವೆ, ಎಷ್ಟು ಚೆನ್ನಾಗಿ ನೆಂದಿದ್ದಾವೆ ನೋಡಿರಿ. ಕಡಲೆಕಾಳು ತುಂಬ ಚೆನ್ನಾಗಿ ನೆಂದಿದ್ದಾವೆ ನೋಡಿರಿ. ಕೂಟು ಅಂದರೆ ಸಾಂಬಾರು, ಕೂಟು ಪಲ್ಯಕ್ಕೂ ಬರುತ್ತೆ ಗಟ್ಟಿ ಮಾಡಿದರೆ. ನಿಮ್ಗೆ ಎಷ್ಟು ಗಟ್ಟಿ ಬೇಕೋ ಅಷ್ಟು ಮಾಡಿಕೊಡ್ರಿ. ಇದಕ್ಕೆ ನಾನು ಒಂದು ಆಲೂಗೆಡ್ಡೆ, ಒಂದು ಕ್ಯಾರೆಟ್ ಹಚ್ಕೊಂಡಿದ್ದೀನಿ ಕೂಟು ಮಾಡೋದಕ್ಕೆ, ಒಂದು ಟೊಮೆಟೊ ಹಚ್ಕೊಂಡಿದ್ದೀನಿ, ಇದಕ್ಕೆ ಬ್ಯಾಡಗಿ ಮೆಣಸಿನ್ಕಾಯಿ, ಸ್ವಲ್ಪ ಬೆಳ್ಳುಳ್ಳಿ ತಗೊಂಡಿದ್ದೀನಿ ಮಸಾಲೆಗೆ. ಈಗ ಫಸ್ಟು ಬ್ಯಾಡಗಿ ಮೆಣಸಿನ್ಕಾಯಿ ಹುರ್ಕೊಳ್ಳೋಣ ಮಸಾಲೆಗೆ. ನಾನು ಸಾಂಬಾರು ಮಾಡ್ತಾಯಿದ್ದೀನಿ, ಇದು ಅನ್ನಕ್ಕೂ ಮುದ್ದೆಗೂ ಎಲ್ಲದಕ್ಕೂ ಚೆನ್ನಾಗಿರುತ್ತೆ. ಹಸಿ ಕಡಲೆಕಾಳು ನೆನೆಸಿ ರಾತ್ರಿ ನೆನೆಸಿಬಿಟ್ಟು ಬೆಳಿಗ್ಗೆ ತಿಂದರೆ ಭಾಳ ಒಳ್ಳೆಯದು ನೋಡಿರಿ. ಈಗ ಓಪನಾಗೆ ಮಾಡ್ತೀನಿ ಸಾರನ್ನ. ಈಗ ಮಸಾಲೆ ರೆಡಿ ಮಾಡ್ಕೊಳ್ಳೋಣ. ಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಕಡಲೆ ಸ್ವಲ್ಪ ಮಂದ ಬರಲಿ ಸಾರು ಅಂತಂದು ಕಡಲೆ ಹಾಕ್ತಾಯಿದ್ದೀನಿ ಒಂದು 2 ಚಮಚ. ಈಗ ಹಸಿ ತೆಂಗಿನ ತುರಿ ಹಾಕೋಣ. ಸ್ವಲ್ಪ ಜಾಸ್ತಿನೇ ಹಾಕ್ಬೇಕು ಹಸಿ ತೆಂಗಿನ ತುರಿ, ಟೇಸ್ಟ್ ಚೆನ್ನಾಗಿರುತ್ತೆ ಸಾರು. ಈಗ ಕೊತ್ತಂಬರಿ ಸೊಪ್ಪು ಹಾಕೋಣ. ನೋಡಿರಿ ಈಗ ಮಿಕ್ಸಿ ಮಾಡ್ಕೊಳ್ಳೋಣ. ಇದು ನೀರು ನೋಡಿ ಕುದಿತಾ ಇದೆ. ಈಗ ಕಡಲೆಕಾಳು ಹಾಕ್ತೀನಿ ಇದಕ್ಕೆ. ಬೇಗನೆ ಬೇಯ್ತಾವೆ, ಅವೇನು ಕುಕ್ಕರ್ಗಿಡಬೇಕು ಅಂತ ಏನೂ ಇಲ್ಲ. ಎಲ್ಲನೂ ಕುಕ್ಕರ್ನಲ್ಲೇ ಮಾಡಬೇಡ್ರಿ, ಕುಕ್ಕರ್ ಹೆಲ್ತಿಗೆ ಒಳ್ಳೇದಲ್ಲ. ಓಪನ್ನಾಗೆ ಮಾಡಿರಿ, ಏನು ಸ್ವಲ್ಪ ಗ್ಯಾಸು ಖರ್ಚಾಗುತ್ತೆ, ಆರೋಗ್ಯಕ್ಕೆ ಭಾಳ ಒಳ್ಳೆಯದು. ಓಪನ್ನಾಗ ಅನ್ನ ಮಾಡೋದು, ಸಾಂಬಾರೆಲ್ಲ ಓಪನ್ನಲ್ಲೇ ಮಾಡೋದು ಅಂದರೆ ಟೈಮ್ ಒಂದು ಸ್ವಲ್ಪ ಜಾಸ್ತಿ ಹಿಡಿತದೆ. ಸ್ವಲ್ಪ ಅರಿಶಿನ ಪುಡಿ ಎಣ್ಣೆ ಹಾಕ್ತಾಯಿದ್ದೀನಿ. ಒಂದು 2 ಕುದಿ ಕುದ್ರೆ ಸಾಕು, ಬೆಂದು ಬಿಡ್ತಾವೆ ಕಾಳವೇನು, ಬೇಗನೆ ಬೇಯ್ತವೆ. ಈಗ ಅದಕ್ಕೆ ಆಲೂಗೆಡ್ಡೆ, ಕ್ಯಾರೆಟ್ ಹಾಕ್ತಾಯಿದ್ದೀನಿ. ಟೊಮಟೊ ಹುಳಿಗೆ ಅಷ್ಟೇ, ಟೊಮಟೊ ಸಾಕು, ಒಂದೇ ಟೊಮಟೊ ಸಾಕು ಹುಳಿಗೆ. ಸ್ವಲ್ಪ ಕುದಿಲಿ. ಈಗ ಸ್ವಲ್ಪ ಉಪ್ಪು ಹಾಕ್ತೀನಿ ಅದಕ್ಕೇ, ರುಚಿಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಡ್ರಿ ಉಪ್ಪು. ಈಗ ಮಸಾಲೆ ಎಲ್ಲ ರುಬ್ಬಿರೋದು ಹಾಕೋಣ ಇದಕ್ಕೆ, ಎಲ್ಲ ಬೆಂದಿದ್ದಾವೆ ನೋಡಿರಿ. ನಿಮ್ಗೆ ಎಷ್ಟು ಬೇಕೋ, ಎಷ್ಟು ತೆಳು ಬೇಕೋ ಅಷ್ಟು ನೀರು ಹಾಕ್ಕೊಳ್ರಿ. ದೋಸೆಗೂ ಚೆನ್ನಾಗಿರುತ್ತೆ, ಮುದ್ದೆಗೂ ಚೆನ್ನಾಗಿರುತ್ತೆ, ಅನ್ನಕ್ಕೂ ತುಂಬಾ ಚೆನ್ನಾಗಿರುತ್ತೆ. ಸ್ವಲ್ಪ ಕುದಿಬೇಕೀಗ, ಮಸಾಲೆ ಸ್ಮೆಲ್ಲೆಲ್ಲ ಹೋಗ್ಬೇಕಲ್ಲ ಹಸಿ ಸ್ಮೆಲ್ಲು, ಸ್ವಲ್ಪ ಕುದಿಯಕ್ಕೆ ಬಿಡೋಣ. ಸ್ವಲ್ಪ ಸಾಂಬಾರು ಪುಡಿ ಹಾಕ್ತೀನಿ.
ಸ್ವಲ್ಪ ಬೆಲ್ಲ ಹಾಕೋಣ, ಅದು ಎಲ್ಲನೂ ಟೇಸ್ಟ್ ಮ್ಯಾನೇಜ್ ಮಾಡುತ್ತೆ ಬೆಲ್ಲ. ಸ್ವಲ್ಪ ಒಂದು ಎರಡು ಪೀಸ್ ಬೆಲ್ಲ ಹಾಕಿದ್ದೀನಿ. ಸಬ್ಸ್ಕ್ರೈಬ್ ಆಗ್ದಲೇ ನೋಡ್ತಿರಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಆಗ್ರಿ, ಸಪೋರ್ಟ್ ಮಾಡಿರಿ. ನೋಡಿರಿ ಸಾಂಬಾರು ಆಯಿತು, ಈಗ ಒಗ್ಗರಣೆ ಹಾಕೋಣ. ಲಾಸ್ಟಿಗೆ ಒಗ್ಗರಣೆ ಹಾಕೋಣ. ಈಗ ನೋಡಿರಿ ರೆಡಿ ಆಯ್ತು ಸಾಂಬಾರು. ನೋಡಿರಿ ತುಂಬ ಚೆನ್ನಾಗಾಗಿದೆ ಸಾರು, ಒಳ್ಳೆ ಟೇಸ್ಟ್ ಇರುತ್ತೆ ಸಾಂಬಾರು. ಕಾಳು ತರಕಾರಿ ಎಲ್ಲ ಹಾಕಿ ಮಾಡಿರೋದಿದು, ಇದಕ್ಕೇನು ಬೇಳೆ ಬೇಡ ಏನು ಬೇಡ. ನೋಡಿ ಫ್ರೆಂಡ್ಸ್, ನನ್ನ ವಿಡಿಯೋ ಇಷ್ಟ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ದಯವಿಟ್ಟು ಸಬ್ಸ್ಕ್ರೈಬ್ ಆಗಿರಿ, ಸಪೋರ್ಟ್ ಮಾಡಿರಿ. ತುಂಬ ಚೆನ್ನಾಗಿದೆ ನೋಡಿರಿ ಸಾರು. ಓಕೆ, ಥ್ಯಾಂಕ್ ಯು.